ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ಡೇ ನನ್ನ ಮಗನ ಬರ್ತ್ಡೇ. ಸೊ ಬರ್ತ್ಡೇ ಪ್ರಿಪ್ರೇಷನ್ಸ್ ಮಾಡ್ತಾ ಇರೋದು. 7th May ನನ್ನ ಮಗ ಹುಟ್ಟಿದ್ದು. ಸೊ 3 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಮನೆಯಲ್ಲೇ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸೊ ರಿಟರ್ನ್ ಗಿಫ್ಟ್ ಸಲುವಾಗಿ ಈ ಥರ ನಾನು ಡಿಸೈನ್ ಕಾರ್ಟೂನ್ ಇರುತ್ತಲ್ಲ ಆ ಥರ ರಬ್ಬರ್ಸ್ ತೊಗೊಂಡಿದ್ದೀನಿ. ಕ್ಯಾಟ್ ಲಾಯನ್ ಸ್ಕೆಚ್ ಮಾಡಿರೋದು. ಈ ಥರ ಮಕ್ಕಳಿಗೆ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ. ಸೊ ಸ್ವಲ್ಪ ದೊಡ್ಡ ಏಜ್ ಇದ್ದವರಿಗೆ ನಾನು ಮಾಡ್ಲಿಂಗ್ ಕ್ಲೇ ಕೊಡ್ತಾ ಇರೋದು. ಇದನ್ನು ನೀವು ಯಾವ ಶೇಪ್ ಅಥವಾ ಯಾವುದು ಆಕಾರದಲ್ಲೂ ನೀವು ಮಾಡ್ಬೋದು. ಆಮೇಲೆ ಅದನ್ನು ಕೆಡಿಸಿ ಮತ್ತೆ ನೀವು ರೀಶೇಪ್ ಮಾಡ್ಕೊಳ್ಬೋದು. ನಿಮಗೆ ಇಷ್ಟ ಬಂದಿದ್ದು ಮಾಡ್ಕೊಳ್ಬೋದು. ಸೊ ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸಿತ್ತು. ಆಮೇಲೆ ಹುಡುಗರು ಇಷ್ಟಪಟ್ಟು ಕ್ರಾಫ್ಟ್ ಡ್ರಾಯಿಂಗ್ ಮಾಡ್ತಾರೆ. ಸೊ ಹಾಗಾಗಿ ಈ ರೀತಿ ನಾನು ರಿಟರ್ನ್ ಗಿಫ್ಟ್ ಆಪ್ಷನ್ ತೊಗೊಂಡಿರೋದು. ಸಣ್ಣ ಹುಡುಗರಿಗೆ ರಬ್ಬರ್ ಬ್ಯಾಂಡ್ ಅಂದರೆ ರಬ್ಬರ್ಸ್ ಅಂತಂದರೆ ಕಲರ್ಫುಲ್ ಆಗಿ ಇತ್ತು ಅಂತಂದರೆ ಸಾಕು, ಅವರಿಗೆ ಏನು ಬೇಕಾಗಿಲ್ಲ. ಅದರಲ್ಲೂ ನೀವು ಸ್ಕೆಚ್ ಮಾಡಿರೋದು ಕ್ಯಾಟ್ ಅಥವಾ ಲಾಯನ್ ಡಾಗ್ ಎಲಿಫೆಂಟ್ ಈ ಥರ ಮಾಡಿದ್ರು ಅಂದರೆ ಸ್ಕೆಚ್ಚು ತುಂಬಾ ಖುಷಿ ಆಗುತ್ತೆ ಅವರಿಗೆ. ಸೊ ಈ ರೀತಿ ನಾನು ಗಿಫ್ಟ್ಗಳನ್ನು ನಾನು ಪ್ಯಾಕ್ ಮಾಡಿ ಇಡ್ತಾ ಇರೋದು ಚಾಕ್ಲೇಟ್ ಶೇಪಲ್ಲಿ. ಸೊ ಓಪನ್ ಆಗಿ ಕೊಟ್ಟರೆ ಅಷ್ಟು ಎಕ್ಸೈಟ್ಮೆಂಟ್ ಇರೋಂಗಿಲ್ಲ ಹುಡುಗರಿಗೆ. ಸೊ ಅದಕ್ಕೋಸ್ಕರ ನಾನು ಚಾಕ್ಲೇಟ್ ಶೇಪಲ್ಲೇ ನಾನು ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೀನಿ. ಸೊ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಏನಿರುತ್ತೆ ಅಂತ ಒಳಗಡೆ. ಸೊ ಹಾಗಾಗಿ ರೆಡ್ ಕಲರ್ ಗಿಫ್ಟ್ ರ್ಯಾಪ್ ತೊಗೊಂಡು ನಾನು ಚಿಕ್ಕ ಚಿಕ್ಕದಾಗಿ ಚಾಕ್ಲೇಟ್ ಶೇಪಲ್ಲಿ ಗಿಫ್ಟ್ ರಿಟರ್ನ್ ಗಿಫ್ಟ್ ಪ್ಯಾಕ್ ಮಾಡ್ತಾ ಇರೋದು. ಸೊ ದೊಡ್ಡವರಿಗೊಂದಿಷ್ಟು ಆಮೇಲೆ ಚಿಕ್ಕವರಿಗೊಂದಿಷ್ಟು ಅಂತ ನಾನು ತೊಗೊಂಡಿರೋದು. ಸೊ ಅದನ್ನು ಸಪ್ರೇಟಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ. ಅದು ಹಿಂದಿನ ದಿನ ಟೈಮೇ ಇರಲಿಲ್ಲ, ಈವ್ನಿಂಗೆ ಹೋಗಿ ಎಲ್ಲ ತೊಗೊಂಡು ಬಂದಾಯಿತು. ಬಟ್ ಪ್ಯಾಕಿಂಗ್ ಮಾಡೋಷ್ಟಲ್ಲಿ ರಾತ್ರಿ 11:30 ಆಯಿತು. ಸೊ ಟೈಮ್ ಇದ್ದಿದ್ದಿಲ್ಲ. ಸೊ ಬೇಗ ಬೇಗ ಮಾಡ್ತಾ ಇದ್ದೆ ಪ್ಯಾಕಿಂಗು. ಸೊ ನನ್ನ ಗಿಫ್ಟ್ ರಿಟರ್ನ್ ಗಿಫ್ಟ್ ಐಡಿಯಾ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾಕಂದರೆ ಎಲ್ಲರೂ ಕಾಮನ್ ಆಗಿ ಕೊಡೋದು ಚಾಕ್ಲೇಟು ಅಥವಾ ಪೆನ್ಸಿಲು ಅಥವಾ ಈ ಥರ ಕೊಡ್ತಾರೆ. ಸೊ ಇದು ಒಂದು ಸ್ವಲ್ಪ ನನಗೆ ಡಿಫ್ರೆಂಟ್ ಅನ್ನಿಸ್ತು. ನಿಮಗೂ ಹಾಗೆ ಅನಿಸಿತು ಅಂತಂದರೆ ಪ್ಲೀಸ್ ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಮತ್ತು ಪ್ಲೀಸ್ ನನ್ನ ಗಿಫ್ಟ್ ರ್ಯಾಪಿಂಗ್ ನೋಡಿ ಪ್ಲೀಸ್ ಜಜ್ ಮಾಡಬೇಡಿ. ಯಾಕಂದರೆ ಟೈಮ್ ಇರಲಿಲ್ಲ. ಸೊ ರಫ್ಲಿ ನಾನು ಬೇಗ ಬೇಗ ಗಿಫ್ಟ್ ರ್ಯಾಪ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ನೀಟ್ ಅಷ್ಟು ಬಂದಿಲ್ಲ ಅಂತಂದ್ರೂ ಜಸ್ಟ್ ಇಗ್ನೋರ್ ಮಾಡಿ. ನಾ ಏನು ಪ್ರೋ ಅಲ್ಲ ಅದರಲ್ಲಿ ಗಿಫ್ಟ್ ರ್ಯಾಪ್ ಮಾಡೋದ್ರಲ್ಲಿ. ಸೊ ಹೆಂಗೆ ಬೇಕೋ ಹಂಗೆ ಮಾಡ್ತಾ ಇದ್ದೆ. ಒಳಗಡೆ ಮಾತ್ರ ಚೆನ್ನಾಗಿತ್ತು ಗಿಫ್ಟು, ಬಟ್ ಮೇಲ್ಗಡೆ ಹೇಗಾಗುತ್ತೋ ಹಾಗೆ ನಾನು ರಫ್ಲಿ ಗಿಫ್ಟ್ ಪ್ಯಾಕ್ ಮಾಡ್ತಾ ಇರೋದು. ಒಂದು ಸಿಂಪಲ್ಲಾಗಿ ಬರ್ತ್ಡೇ ಮಾಡಬೇಕಂದ್ರೂ ಏನಿಲ್ಲ ಅಂದರೂ 2-3 ಡೇಸ್ ಬೇಕು. ಒಂದೇ ದಿನದಲ್ಲಿ ಆಗೋದಿಲ್ಲ. ನಾನು ಸ್ವಲ್ಪ ರಿಲೀಫ್ ಆಗಿಬಿಟ್ಟಿದ್ದೆ ನಾನು ಏ ಆರಾಮಾಗಿ 2 ಡೇಸ್ನಲ್ಲಿ ಮಾಡ್ಬೋದು ಅಂತ. ಬಟ್ ತುಂಬಾ ಕುತ್ತಿಗೆಗೆ ಬಂದುಬಿಟ್ಟಿತ್ತು. ಯಾಕಂದರೆ ಹೊರಗೆ ಹೋಗಿ ಕೇಕ್ ಆರ್ಡರ್ ಮಾಡೋದು, ಆಮೇಲೆ ಏನಾದರೂ ತಿನ್ನಲಿಕ್ಕೆ ಆರ್ಡರ್ ಮಾಡೋದು, ಈ ಥರ ನನಗೆ ಸ್ವಲ್ಪ ಜಾಸ್ತಿ ಓಡಾಡೋದಾಯಿತು. ಆಮೇಲೆ ಗಿಫ್ಟ್ಸು, ಆಮೇಲೆ ಬರ್ತ್ಡೇ ಕ್ಯಾಪು ಈ ಥರ ತಗೊಳ್ಳಿಕ್ಕೆ ಟೈಮ್ ಸ್ವಲ್ಪ ಕಮ್ಮಿ ಬಿದ್ದಿತ್ತು. ಸೊ ಹಾಗಾಗಿ ನೀವು ಆ ಥರ ಮಾಡಬೇಡಿ. ಏನಿಲ್ಲ ಅಂದರೆ ಸಿಂಪಲ್ಲಾಗಿ ಮನೆಯಲ್ಲಿ ಬರ್ತ್ಡೇ ಮಾಡಬೇಕಂದ್ರೂ ಯಾವಾಗಲೂ ಲಿಸ್ಟ್ ಮಾಡಿ 4-5 ಡೇಸ್ ಮೊದಲೇ ಪ್ರಿಪ್ರೇಷನ್ಸ್ ಚಾಲೂ ಮಾಡಿ. ಸೊ ನೋಡಿ, ನಾನು ಈ ರೀತಿ ಗಿಫ್ಟ್ ರ್ಯಾಪ್ ಮಾಡಿದ್ದೀನಿ. ಈ ಕಡೆ ನಾನು ತೊಗೊಂಬಂದಿದ್ದೀನಿ ಬರ್ತ್ಡೇ ಕ್ಯಾಪ್ಸ್. ಕಲರ್ಫುಲ್ ಆಗಿದೆ, ಪ್ರಿಂಟೆಡು ಜೋಕರ್ ಪ್ರಿಂಟ್ ಇದೆ ಬರ್ತ್ಡೇ ಕ್ಯಾಪ್ ಮೇಲೆ. ಸೊ ಇದನ್ನು ನಾನು ಏನಿಲ್ಲ ಅಂದರೆ ಕಲರ್ಫುಲ್ ಆಗಿ ತೊಗೊಂಡಿರೋದು. ಯಾಕಂದರೆ ಮಕ್ಕಳಿಗೆ ಕಲರ್ಫುಲ್ ಕ್ಯಾಪ್ಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವೀಟ್ ಮಾಡ್ತಾ ಇದ್ದೆ ಗುಲಾಬ್ ಜಾಮೂನು. ಸೊ ಎಲ್ಲರಿಗೂ ಇಷ್ಟ, ದೊಡ್ಡವರಿಂದ ಹಿಡ್ಕೊಂಡು ಸಣ್ಣ ಹುಡುಗರವರೆಗೂ ಜಾಮೂನು ಎಲ್ಲರೂ ತಿಂತಾರೆ. ಸೊ ಹಾಗಾಗಿ ಗುಲಾಬ್ ಜಾಮೂನ್ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೆ ನಾನು. ಸೊ ಮಾಡಬೇಕಾದ್ರೆ ಯಾವಾಗಲೂ ನೆನಪಿಟ್ಕೊಳ್ಳಿ, ಕಲಿಸ್ಬೇಕಾದ್ರೆ ಭಾಳ ಪ್ರೆಷರ್ ಹಾಕಿ ಕಲಿಸ್ಬಾರ್ದು.
ಮೃದು ಆಗಿ ಕಲಸ್ಕೊಳ್ಳಿ. ನಂತರ ಇಮಿಡಿಯೇಟ್ ಆಗಿ ಅದನ್ನು ನೀವು ಅದ್ರ ಮೇಲೆ ಏನಾದರೂ ಮುಚ್ಚಬೇಕು ಡ್ರೈ ಆಗಲಾರ್ದಂಗೆ. ಸೊ ಇಲ್ಲಿ ನಾನು ತಪ್ಪು ಮಾಡಿರೋದು ಅದೇ, ನಾನು ಒಂದು ಸ್ವಲ್ಪ ಹೊತ್ತು ಲಕ್ಷ ಕೊಡಲಿಲ್ಲ, ನಾನು ಹಾಗೆ ಓಪನ್ ಆಗಿಬಿಟ್ಟಿದ್ದೆ. ಸೊ ಹಾಗಾಗಿ ಸ್ವಲ್ಪ ಡ್ರೈ ಆಗಿ ಆಮೇಲೆ ಎಷ್ಟು ರೌಂಡ್ ಮಾಡಿದ್ರು ಅದು ಎಣ್ಣೆಯಲ್ಲಿ ಹಾಕಿದ ಮೇಲೆ ಸ್ವಲ್ಪ ಕ್ರ್ಯಾಕ್ ಆಗಿಬಿಡ್ತು. ಸೊ ನೀವು ಅದನ್ನು ಮಿಸ್ಟೇಕ್ ಮಾಡಬೇಡಿ. ಸೈಡಲ್ಲಿ ನಾನು ಈ ಕಡೆ ಸಿರಪ್ ಮಾಡ್ಕೋತಾ ಇರ್ತೀನಿ ಜಾಮೂನ್ನ ಡಿಪ್ ಮಾಡಲಿಕ್ಕೆ. ಸೊ ನೋಡಿ, ಇಲ್ಲಿ ನಾನು ಫುಲ್ ಓಪನ್ ಆಗಿ ಬಿಟ್ಬಿಟ್ಟಿದ್ದೆ, ನನಗೆ ನೆನಪಿರಲಿಲ್ಲ. ಸೊ ಬರ್ತ್ಡೇ ದಿನ ಫುಲ್ ಟೆನ್ಷನ್ ಇರುತ್ತೆ, ಕೆಲಸ ಆಗ್ತಾವೋ ಇಲ್ಲೋ ಅಂತ. ಸೊ ಹಾಗಾಗಿ ಆ ಸಿಚುವೇಶನ್ ಇತ್ತು ನನಗೆ. ಸೊ ಹಾಗಾಗಿ ಮಾಡತನ ನನಗೆ ಗೊತ್ತಾಗಲಿಲ್ಲ ಮೊದಲೇ ಮುಚ್ಚಿಡಬೇಕು ಅಂತ. ಸೊ ನೀವು ಆ ರೀತಿ ಮಾಡ್ಕೊಳ್ಬೇಡಿ ಮಿಸ್ಟೇಕು, ಇಲ್ಲಾಂದರೆ ಕ್ರ್ಯಾಕ್ ಆಗಿಬಿಡುತ್ತೆ ಎಣ್ಣೆಯಲ್ಲಿ ಹಾಕಿದ ಕೂಡಲೇ. ಸೊ ಇಮಿಡಿಯೇಟಾಗಿ ಕಲಸಿದ ಕೂಳೆ ರೋಲ್ ಮಾಡಿ ಅದನ್ನು ನೀವು ಒಣಗಲಾರ್ದಂಗೆ ಇಮಿಡಿಯೇಟಾಗಿ ಒಂದು ಪಾತ್ರೆಯಲ್ಲೇ ಮುಚ್ಚಿ ಇಡಬೇಕು. ಕರಿಯೋ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟೇ ಓಪನ್ ಮಾಡಿ ಹಾಕಿ ಮತ್ತೆ ಆ್ಯಸ್ ಇಟ್ ಈಸ್ ಮುಚ್ಚಿಟ್ಕೊಳ್ಳಿ. ಇದನ್ನು ಮಾಡೋದ್ರಿಂದ ನಿಮ್ಮ ಜಾಮೂನ್ ಕ್ರ್ಯಾಕ್ನೂ ಆಗೋದಿಲ್ಲ, ಆಮೇಲೆ ತುಂಬಾ ಟೇಸ್ಟಿಯಾಗಿರುತ್ತೆ, ನೋಡ್ಲಿಕ್ಕೂ ಚಲೋ ಅನಿಸುತ್ತೆ. ಸೊ ಇಲ್ಲಿ ಸ್ಟಾರ್ಟಿಂಗು ನಾನು ಸ್ವಲ್ಪ ಬಿಸಿ ಮಾಡ್ತಾ ಇರೋದು ಎಣ್ಣೆನ, ಯಾಕಂದರೆ ಜಾಮೂನ್ ಹಾಕಿದ ಕೂಡ ಇಮಿಡಿಯೇಟ್ಲಿ ಕಲರ್ ಚೇಂಜ್ ಆಗಿಬಿಡುತ್ತೆ, ಬಟ್ ಒಳಗಡೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ. ಸೊ ಹಾಗಾಗಿ ಯಾವಾಗಲೂ ಜಾಮೂನ್ ಮಾಡೋ ಟೈಮಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ಬಿಸಿ ಇರಬೇಕು ಅಷ್ಟೇ, ಆ ಟೈಮ್ನಲ್ಲೇ ಹಾಕೋತ ಹೋಗಿ. ಹಾಕೋ ಟೈಮ್ನಲ್ಲಿ ಎವ್ರಿ ಟೈಮ್ ಹಾಕಬೇಕಾದ್ರೆ ಮತ್ತೊಂದು ಸಲ ನೀವು ರೋಲ್ ರೌಂಡ್ ಮಾಡಿ ಹಾಕಿ, ಇದರಿಂದ ನೀವು ಕ್ರ್ಯಾಕ್ ಆಗೋದಿಲ್ಲ. ಆಮೇಲೆ ಕೈ ಆಡಿಸಿ ಕಂಟಿನ್ಯೂಸ್ ಆಗಿ, ಯಾಕಂದರೆ ಎಲ್ಲ ಕಡೆ ಒಂದೇ ಕಲರ್ ಬರಬೇಕು ಅಂತಂದರೆ ಇನ್ ಬಿಟ್ವೀನ್ ಸ್ಟಿರ್ ಮಾಡ್ತಾ ಇರಬೇಕು. ಇಲ್ಲ ಅಂತಂದರೆ ಒಂದು ಕಡೆ ಜಾಸ್ತಿ ಕಲರ್ ಬಂದುಬಿಡುತ್ತೆ, ಇನ್ನೊಂದು ಕಡೆ ಲೈಟಾಗಿ ಬಂದುಬಿಡುತ್ತೆ. ಸೊ ಯಾವಾಗಲೂ ಫ್ರೈ ಮಾಡಬೇಕಾದ್ರೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸೊ ಇಮಿಡಿಯೇಟಾಗಿ ಕಲರ್ ಚೇಂಜ್ ಆಗಬಾರ್ದು, ಈ ರೀತಿ ಸ್ಲೋ ಆಗಿ ಕಲರ್ ಚೇಂಜ್ ಆಗೋತ ಡಾರ್ಕ್ ಬ್ರೌನ್ ಅಥವಾ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಸೊ ಎವ್ರಿ ಟೈಮ್ ಜಾಮೂನ್ ಮಾಡಬೇಕಾದ್ರೆ ನನ್ನ ಫ್ರೆಂಡಿಂದು ನೆನಪು ಬರುತ್ತೆ, ಪೂಜಾ ಎಂ ಪಿ ಅಂತ ನನ್ನ ಫ್ರೆಂಡು, ಇಂಜಿನಿಯರಿಂಗ್ ಕ್ಲಾಸ್ಮೇಟು. ಅವಳು ಇದರಲ್ಲಿ ತುಂಬಾ ಸ್ಪೆಷಲು, ಡಿಗ್ರಿ ಟೈಮ್ನಲ್ಲಿ ಜಾಸ್ತಿ ಮಾಡ್ತಿದ್ಲವು, ನಮಗೂ ತೊಗೊಂಡು ಬರ್ತಿದ್ಲು ಅಥವಾ ನಾವೇ ಮಾಡು ಅಂತ ಹೇಳ್ತಿದ್ವಿ. ಸೊ ಅವಳದು ಒಂದೇ ಕಲರು ಮತ್ತು ಒಂದೇ ಶೇಪ್ ಆಗಿ ಸಾಫ್ಟ್ ಆಗಿ ಇರ್ತಿತ್ತು. ಸೊ ಅದನ್ನು ನಾನು ಎವ್ರಿ ಟೈಮ್ ಮಾಡಬೇಕಾದ್ರೆ ಅವಳದು ನೆನಪು ಬರುತ್ತೆ. ಸೊ ಈವ್ನಿಂಗ್ 2 hours ಬಿಫೋರ್ ನಾನು ಡೆಕೋರೇಷನ್ ಮಾಡಿಸ್ಲಿಕ್ಕೆ ಹೇಳಿದ್ದೆ ನಾನು, ಸೊ ಅವ್ರು ಬಂದಿದ್ದರು. ಈ ಸಲ ನನಗೆ ಡೆಕೋರೇಷನ್ ಮಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಫಸ್ಟ್ 2 birthdays ನಾನು ಬಲೂನ್ಸ್ ನಾನೇ ಡೆಕೋರ್ ಮಾಡಿದ್ದೆ, ಬಟ್ ಈ ಸಲ ಟೈಮ್ ಇರಲಿಲ್ಲ, ಹೊರಗಡೆ ಎಲ್ಲ ಪ್ಲ್ಯಾನ್ ಮಾಡಬೇಕಾಯಿತು ಹಾಗಾಗಿ, ಬಟ್ ನೋ ಪ್ರಾಬ್ಲಮ್. ಸೊ ಲಾಸ್ಟ್ 2 birthdays ನಾನು ಮೆಟಾಲಿಕ್ ಕಲರ್ಸ್ನೇ ಯೂಸ್ ಮಾಡಿದ್ದೆ. ಸೊ ಈ ಸಲನೂ ಮೆಟಾಲಿಕ್ ಕಲರ್ಸ್ ಸ್ವಲ್ಪ ಶೈನಿಂಗ್ ಆಗಿರುತ್ತೆ, ಆಮೇಲೆ ಮ್ಯಾಟ್ ಲುಕ್ ಕೊಡುತ್ತೆ ಅಂತ ಈ ಸಲನೂ ಮೆಟಾಲಿಕ್ ಕಲರ್ಸೇ ನಾನು ಚೂಸ್ ಮಾಡಿರೋದು. ಸೊ ತುಂಬ ಅಂದರೆ ತುಂಬ ರೀಸನೇಬಲ್ ಪ್ರೈಸಲ್ಲಿ ಡೆಕೋರ್ ಮಾಡ್ತಾಯಿದ್ದಾರೆ. ನಿಮಗೆ ಬೇಕು ಅಂದರೆ ನಾನು ಕಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಇವ್ರದ್ದು ನಂಬರ್ ಶೇರ್ ಮಾಡ್ತೀನಿ. ಏನಿಲ್ಲ ಅಂದ್ರೂ ಹೊರಗಡೆ ನೋಡಿದರೆ ಜಾಸ್ತಿ ಇರುತ್ತೆ ರೇಟು. ಜಸ್ಟ್ ಇದನ್ನು ನಾನು ರಿಂಗ್ ಶೇಪಲ್ಲಿ ಡೆಕೋರ್ ಮಾಡಲಿಕ್ಕೆ ಹೇಳಿದ್ದು, ಆಮೇಲೆ ಹ್ಯಾಪಿ ಬರ್ತ್ಡೇ ಇರುತ್ತಲ್ಲ ಅದನ್ನು, ಮತ್ತು ಫ್ಲ್ಯಾಶ್ ಲೈಟು ಮತ್ತು ಸೀರೀಸು, ಇಷ್ಟನ್ನು ಮಾಡಲಿಕ್ಕೆ ಅವರು 2500 ತೊಗೊಂಡಿದ್ದಾರೆ. ಸೊ ತುಂಬಾ ರೀಸನೇಬಲ್ ಅನಿಸಿತ್ತು, ಯಾಕಂದರೆ ಮೆಟಾಲಿಕ್ ಬಲೂನ್ಸ್ ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಹೊರಗಡೆ ನೀವು ಮಾಲ್ ಅಥವಾ ಅದರಲ್ಲಿ ನೀವು ಡೆಕೋರೇಷನ್ಗೆ ಕೇಳಿದರೆ ಏನಿಲ್ಲ ಅಂದ್ರೂ 10,000 to 15,000 ಹೇಳ್ತಾರೆ. ಸೊ ಅಷ್ಟು ಕಾಸ್ಟ್ಲಿ ಮೆಟಾಲಿಕ್ ಕಲರ್ಸು. ಇದರಲ್ಲಿ ನಾನು 4 colors ಮಿಕ್ಸ್ ಮಾಡಿರೋದು, ನನಗೆ ಕಮ್ಮಿ ಬಜೆಟಲ್ಲಿ ಆಯಿತು ಅಂತ ಅನಿಸಿತ್ತು ನನಗೆ. ಸೊ ಇದಕ್ಕಿಂತ ಕಮ್ಮಿ ಬಜೆಟ್ ಇದೆನಾ ಶೇರ್ ಮಾಡಿ ನನಗೆ, ಇಲ್ಲ ಅಂದರೆ ನಾ ಶೇರ್ ಮಾಡ್ತೀನಿ ಇವ್ರ ನಂಬರು. ಸೊ
ಗುಲ್ಬರ್ಗದಲ್ಲಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರೆ ಖಂಡಿತ ಇವರನ್ನ ಕಾಂಟ್ಯಾಕ್ಟ್ ಮಾಡಿ, ತುಂಬ ಕಮ್ಮಿ ಬಜೆಟಲ್ಲಿ ನಿಮಗೆ ಮಾಡಿಕೊಡ್ತಾರೆ. ಇದು ಏನು ಸ್ಪಾನ್ಸರ್ ವಿಡಿಯೋ ಅಲ್ಲ, ನನಗೆ ಖುಷಿಯಾಯಿತು ಅದಕ್ಕೋಸ್ಕರ ನಾನು ಶೇರ್ ಮಾಡ್ತಾ ಇರೋದು. ನೀವು ನನ್ನ ಒನ್ ಪಾರ್ಟ್ ಆಫ್ ದ ಫ್ಯಾಮಿಲಿ, ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ, ನಿಮಗೂ ರೀಸನೇಬಲ್ ಬಜೆಟಲ್ಲಿ ಸಿಗಲಿ ಅಂತ. ಸೊ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ದಿನಕ್ಕೊಂದು ಹೊಸ ವ್ಲಾಗ್ ಬರುತ್ತೆ. ಸೊ ನೋಡಿ ಎಷ್ಟು ನೀಟಾಗಿ ಡೆಕೋರೇಟ್ ಮಾಡ್ತಾ ಇದ್ದಾರೆ ಅಂತ. ನನಗಂತೂ ತುಂಬಾ ಖುಷಿ ಆಯಿತು. ಬಂದಿದ್ದ ದಿನ ಎಲ್ಲರೂ ಹೇಳ್ತಾಯಿದ್ರು ತುಂಬಾ ಚೆನ್ನಾಗಾಗಿದೆ ಡೆಕೋರೇಷನ್ ಅಂತ. ಸೊ ಖುಷಿ ಆಯಿತು ಕೇಳಿ. ಫಸ್ಟ್ ಟೂ ಬರ್ತ್ಡೇ ಡೆಕೋರೇಷನ್ ಮಾಡಬೇಕಾದ್ರೆ ನನಗೆ ತುಂಬಾ ಟೈಮ್ ಹಿಡಿತು. ಏನಿಲ್ಲ ಅಂದರೂ ನಾನು ಒಂದು ಸಣ್ಣ ಬಲೂನ್ ಪಂಪ್ ಇರುತ್ತಲ್ಲ ಅದನ್ನು ಯೂಸ್ ಮಾಡ್ಕೊಂಡು ಮಾಡಿದ್ದೆ. ಆದ್ರೂ ಏನಿಲ್ಲ ಅಂದರೂ ನನಗೆ 6 to 7 hours ಹಿಡಿದಿದೆ ಎಲ್ಲ ಏರ್ ಫಿಲಪ್ ಮಾಡಿ, ಆಮೇಲೆ ಒಂದಕ್ಕೊಂದು ಜಾಯಿಂಟ್ ಮಾಡಿ, ಟಿಕ್ಸೋ ಟೇಪ್ ಹಚ್ಚಿ, ಆಮೇಲೆ ಥ್ರೆಡ್ ಹಚ್ಚಿ, ಏನೇನೋ ಹಚ್ಚಿದ್ರೂ ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಕಷ್ಟ ಆಯಿತು. 10 to 12 hours ಹಿಡಿದಿತ್ತು ಎರಡು ಬರ್ತ್ಡೇಗೆ. ಸೊ ಇವರು ವಿತಿನ್ 40 minutes ಅಲ್ಲಿ ಮಾಡಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅವರು ಇದರಲ್ಲಿ ತುಂಬಾ ಪರ್ಫೆಕ್ಟ್ ಇರ್ತಾರೆ, ಯಾಕಂದರೆ ಅವ್ರದ್ದು ದಿನನಿತ್ಯದ ಕೆಲಸ ಇರುತ್ತೆ ಇದು. ಸೊ ಅವ್ರ ಬಳಿ ದೊಡ್ಡ ಮಷಿನ್ ಪಂಪ್ ಇರುತ್ತೆ, ಸೊ ಹಾಗಾಗಿ ಬೇಗ ಆಗುತ್ತೆ. ಸೊ ಈ ರೀತಿ ಒಂದ್ಸಲ ನೋಡ್ಕೊಂಡು ಬಿಟ್ಟಿದ್ದೀನಿ ನಾನು ಹೇಗೆ ಮಾಡ್ತಾರೆ ಅಂತ. ನೆಕ್ಸ್ಟ್ ಟೈಮ್ ನನಗೆ ಸ್ವಲ್ಪ ಐಡಿಯಾ ಬಂತು, ಟೈಮ್ ವೇಸ್ಟ್ ಆಗಂಗಿಲ್ಲ, ಸೊ ಫಾಸ್ಟಾಗಿ ಮಾಡ್ಬೋದು ಯಾವ ರೀತಿ ಡೆಕೋರೇಷನ್ ಮಾಡಬೇಕು ಅಂತ. ಸೊ ಒಂದು ಐಡಿಯಾ ಬಂತು, ಸೊ ಹಾಗಾಗಿ ನಿಮ್ಗೆ ಅದು ಶೇರ್ ಮಾಡ್ತಾ ಇದ್ದೀನಿ. ನೋಡಿ ಬಲೂನ್ ಹೇಗೆ ಡೆಕೋರೇಟ್ ಮಾಡ್ತಾರೆ ಅಂತ. ನಿಮಗೂ ಅದರಲ್ಲಿ ಒಂದು ಸ್ವಲ್ಪ ಐಡಿಯಾ ಬಂತು ಅಂದರೆ ನಿಮಗೂ ಟೈಮ್ ಸೇವ್ ಆಗುತ್ತೆ, ನೀವು ಮನೆಯಲ್ಲೇ ಮಾಡ್ಕೊಳ್ಬೋದು ಈ ಥರ. ಇದು ನೋಡಿದ ಮೇಲೆ ತುಂಬಾ ಈಸಿ ಅನ್ನಿಸ್ತು. ನಾ ಎರಡು ಮಾಡಬೇಕಾದ್ರೆ ಎಷ್ಟು ಗೋಜಿತ್ತು ಅದು ಏನೂ ಅಲ್ಲೇ ಅಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಖಂಡಿತ ಕಮ್ಮಿ ಟೈಮ್ನಲ್ಲಿ ನಾನು ಮಾಡಿ ಇದಕ್ಕಿಂತ ಚಲೋ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ನೋಡಿ ನನ್ನ ಮಗನ ಬರ್ತ್ಡೇ ಹೇಗೆ ಸೆಲೆಬ್ರೇಷನ್ ಆಯಿತು ಅಂತ.